ರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೂರು ಪಕ್ಷಗಳು ಸೇರಿ ಒಂದು ಸರ್ಕಾರವನ್ನು ರಚನೆ ಮಾಡ್ತವೆ ಮೈತ್ರಿಕೂಟ ಅಂತ ಹೇಳ್ತೇವೆ ಮೈತ್ರಿ ಅಂದರೆ ಅದೊಂದು ಆಯ್ಕೆ ಅಂಥ ಮೈತ್ರಿಕೂಟಕ್ಕೆ ಮಹಾ ಅಘಾಡಿ ಅಂತ ಹೆಸರಿಡ್ತಾರೆ ಮಹಾರಾಷ್ಟ್ರದಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಾರೆ ಅದರಲ್ಲಿರುವಂಥ ಒಂದು ಪಕ್ಷ ಒಂದು ರ್ಯಾಲಿಯನ್ನು ಮಾಡಲಿಕ್ಕೆ ತೀರ್ಮಾನ ಮಾಡುತ್ತೆ ಯಾವಾಗ ಈ ಪಕ್ಷ ರ್ಯಾಲಿ ಮಾಡ್ತಾ ಇದೆಯೋ ತನ್ನ ಮೇಲ್ಮೆಯನ್ನು ಮೆರೆಯಲಿಕ್ಕೆ ಹೊರಟಿದೆಯೋ ಯಾವಾಗ ತನ್ನ ಬಲ ಪ್ರದರ್ಶನ ಮಾಡಲಿಕ್ಕೆ ಸಿದ್ಧ ಆಗಿದೆ ಅಂತ ಗೊತ್ತಾಗುತ್ತೋ ಇನ್ನೊಂದು ಪಕ್ಷ ಅದಕ್ಕೆ ವಿರುದ್ಧವಾಗಿ ನಿಲ್ಲತ್ತೆ ವಿರುದ್ಧವಾಗಿ ನಿಂತು ಆ ರ್ಯಾಲಿ ನಡೆಯಲಿಕ್ಕೆ ಅನುಮತಿಯನ್ನೇ ಕೊಡೋದಿಲ್ಲ ವಿಷಯ ಏನು ವೆರಿ ಇಂಟ್ರೆಸ್ಟಿಂಗ್ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸಂಸ್ಥಾಪನಾ ದಿನ ಅವತ್ತಿನ ದಿವಸ ಮಹಾರಾಷ್ಟ್ರದ ಮುಂಬೈನಲ್ಲಿ ನಮ್ಮ ಫೈನಾನ್ಸ್ ಕ್ಯಾಪಿಟಲ್ ಆಗಿರುವಂಥ ಮುಂಬೈ ಆ ಮುಂಬೈನ ಸೆಂಟ್ರಲ್ ಮುಂಬೈನಲ್ಲಿರುವಂಥ ಶಿವಾಜಿ ಪಾರ್ಕ್ ಏನಿದೆ ಆ ಶಿವಾಜಿ ಪಾರ್ಕ್ನಲ್ಲಿ ಒಂದು ರ್ಯಾಲಿಯನ್ನು ಮಾಡಬೇಕು ಅಂತ ಅಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡುತ್ತೆ ಮಹಾರಾಷ್ಟ್ರದ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿ ಒಂದು ಲೆಟರನ್ನು ಕೊಡುತ್ತೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸೋನಿಯಾ ಗಾಂಧಿ ಮತ್ತು ನಾಯಕರಾದಂಥ ರಾಹುಲ್ ಗಾಂಧಿಯವರು ಮುಂಬೈಗೆ ಬರಲಿದ್ದಾರೆ ನಾವು ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಮಾಡಬೇಕು ಅಂತ ಮಾಡಿದ್ವಿ ದಯವಿಟ್ಟು ಅನುಮತಿಯನ್ನು ಅಂತ ಸ್ಥಳೀಯ ಸಂಸ್ಥೆಗೆ ಒಂದು ಪರವಾನಗಿ ಪತ್ರವನ್ನು ಬರೀತಾರೆ ಯಾವಾಗ ಇಂಥದ್ದೊಂದು ಬೆಳವಣಿಗೆ ಆಗುತ್ತೋ ಇದರ ಮಿತ್ರ ಪಕ್ಷವಾದಂಥ ಶಿವಸೇನೆಗೂ ಮತ್ತು ಎನ್ ಸಿ ಪಿ ನ್ಯಾಷ್ನಲ್ ಕಾಂಗ್ರೆಸ್ ಪಾರ್ಟಿ ಅದರದೇ ಉಪಮುಖ್ಯಮಂತ್ರಿ ಇರೋದಲ್ಲ ಅಜಿತ್ ಪವಾರ್ ಅವರಿಗೆ ಹೊಟ್ಟೆ ಉರು ಶುರುವಾಗಿಬಿಡತ್ತೆ ಅವರು ಅನುಮತಿಯನ್ನು ನಿರಾಕರಿಸ್ತಾರೆ ಯಾರಾದರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವ ಔಟ್ ಆಫ್ ವೇ ಸಹಾಯ ಮಾಡುವಂಥ ಕಾಲ ಇದು ರಾಜಕಾರಣದಲ್ಲಿ ಇಲ್ಲಿ ಯಾವುದೇ ಅಂಥ ಸಿದ್ಧಾಂತ ಇಲ್ಲ ಯಾವುದೇ ಅಂಥ ಒಂದು ಪ್ರೋಟೋಕಾಲ್ಗಳಿಲ್ಲ ಶಿಷ್ಟಾಚಾರ ಇಲ್ಲ ಅಂಥ ಸಂದರ್ಭದಲ್ಲಿ ನಿರಾಕರಣೆ ಮಾಡ್ತಾರೆ ಅಜಿತ್ ಪವರ್ ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಅಪ್ಲಿಕೇಶನ್ನ ಕೊಡಲಾಗುತ್ತೆ ಬಾಯಿ ಜಗತಾಪ್ ಅಂತೇಳಿ ಮುಂಬೈನ ಕಾಂಗ್ರೆಸ್ನ ಅಧ್ಯಕ್ಷರು ಏನು ಕಾರಣ ಕೊಡ್ತಾರೆ ಕೋವಿಡ್ ನೈನ್ಟೀನ್ ಜಾಸ್ತಿ ಇರೋದರಿಂದ ಇಂಥ ಒಂದು ಸಭೆಗೆ ನಾವು ಅನುಮತಿಯನ್ನು ಕೊಡೋದಿಲ್ಲ ಅಕ್ಟೋಬರ್ ಇಪ್ಪತ್ತೊಂದು ಕೊಟ್ಟಿರುವಂಥ ಅಪ್ಲಿಕೇಶನ್ನು ಅಷ್ಟೊತ್ತಿಗೆ ವೇವ್ ಮುಗಿದು ಹೋಗಿದೆ ಕೇಸ್ಗಳಿಲ್ಲ ಇಡೀ ಮುಂಬೈನಲ್ಲೇ ಎಲ್ಲ ಟ್ರೈನ್ಗಳು ಓಡಾಡ್ತಾ ಇದ್ದಾವೆ ಬಸ್ಗಳು ಓಡಾಡ್ತಾ ಇದ್ದಾವೆ ಫ್ಲೈಟ್ಗಳು ಫಾರಿನಲ್ಲಿ ಓಡಾಡ್ತಾ ಇದ್ದಾವೆ ಫಾರಿನ್ ಹೋಗ್ತಾ ಇದ್ದಾವೆ ಅಂಥ ಸಂದರ್ಭದಲ್ಲಿ ಕೋವಿಡ್ ಕಾರಣವನ್ನು ಹೇಳಲಾಗುತ್ತೆ ಯಾವಾಗ ಈ ರೀತಿ ಕಾರಣ ಹೇಳಲಾಯಿತು ಇದ್ದಕ್ಕಿದ್ದ ಹಾಗೆ ಬಾಯಿ ಜಗತಾಪಿಗೆ ಕೋಪ ಶುರು ಶುರುವಾಗ್ಬಿಡುತ್ತೆ ನಮ್ಮಿಂದ ನೀವು ಸರ್ಕಾರ ರಚನೆ ಮಾಡಿದ್ದೀರಿ ನಮಗೆ ಒಂದು ರ್ಯಾಲಿಯನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಅಂದರೆ ನಾವು ಸುಮ್ಮನಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ತಕ್ಷಣ ಬಾಂಬೆ ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ ನಿಮ್ಗೆ ಗೊತ್ತಿರಲಿ ಈ ಬಾಂಬೆನಲ್ಲಿ ಇರುವಂಥ ಈ ದಾದರ್ನಲ್ಲಿದೆ ಶಿವಾಜಿ ಪಾರ್ಕ್ ಆ ಶಿವಾಜಿ ಪಾರ್ಕ್ ಪ್ರಶಾಂತವಾದ ವಾತಾವರಣ ಇಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಮಾಡಬಾರ್ದು ಅಂತ ಒಬ್ರು ಸಾರ್ವಜನಿಕ ಹಿತಾಸಕ್ತಿಯ ಮೊದ ಮೊಕದ್ದಮೆ ಹಾಕಿದರು ಎರಡು ಸಾವಿರದ ಹತ್ತರಲ್ಲಿ ಆವಾಗ ಕೋರ್ಟು ಈ ರೀತಿಯಾದ ಕಾರ್ಯಕ್ರಮ ಮಾಡಬಾರ್ದು ಅತ್ಯಂತ ಅನಿವಾರ್ಯ ಪ್ರಸಂಗದಲ್ಲಿ ಮಾತ್ರ ಇಲ್ಲಿ ಅವಕಾಶ ಕೊಡಬೇಕು ಅದು ಕೂಡ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಉಂಟು ಮಾಡಬಾರ್ದು ಅಂಬೇಡ್ಕರ್ ದಿನಾಚರಣೆ ಕೆಲವೊಂದು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡಲಾಯ್ತಿ ಇರಲಿ ಅದು ಬೇರೆ ವಿಚಾರ ಈಗ ರಾಜಕೀಯಕ್ಕೆ ಬರೋಣ ಈಗ ಬಾಂಬೆ ಹೈಕೋರ್ಟ್ಗೆ ಈ ಬಾಯಿ ಜಗದಪ್ಪ ಅಪೀಲ್ ಹೋಗ್ತಾರೆ ನಮ್ಮದು ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಸಂಸ್ಥಾಪನಾ ದಿನಾಚರಣೆ ಇದೆ ನಮ್ಮ ಲೀಡರ್ಗಳು ಬರ್ತಾ ಇದ್ದಾರೆ ಅದಕ್ಕೆ ಶಿವಾಜಿ ಪಾರ್ಕಲ್ಲಿ ನಮಗೆ ಸಭೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡಿ ಅಂತ ಕೋರ್ಟ್ನಲ್ಲಿ ಮೊಕದ್ದಮೆ ಇನ್ನು ಎರಡು ಮೂರು ದಿವಸದಲ್ಲಿ ಹಿಯರಿಂಗ್ ಬರ್ತಾಯಿದೆ ಅದು ಬಹುಶಃ ಕೊಟ್ಟು ಅನುಮತಿಯನ್ನು ಕೊಡುತ್ತೋ ಇಲ್ಲೋ ಅದರ ಬಗ್ಗೆ ಅನುಮಾನ ಇದೆ ಆದರೆ ಮಿತ್ರ ಪಕ್ಷವೇ ಸಹಾಯಕ್ಕೆ ನಿಲ್ಲದೆ ಹೋದರೆ ಮಿತ್ರ ಪಕ್ಷವೇ ಇನ್ನೊಂದು ಪಕ್ಷದ ಏಳಿಗೆ ವಿರುದ್ಧವಾಗಿ ಆಲೋಚನೆ ಮಾಡಿದರೆ ಸರ್ಕಾರದ ಬಗ್ಗೆ ಜನರಿಗೆ ಯಾವ ನಂಬಿಕೆ ಇರುತ್ತೆ ಅನ್ನೋದನ್ನು ಇದು ತೋರಿಸ್ಕೊಡತ್ತೆ ಅಂತ ಹೇಳಲಿಕ್ಕೆ ಸಂಚಿಕೆಯನ್ನು ಮಾಡಲಾಯಿತು ನಮಸ್ಕಾರ ನಮ್ಮದು ಮುಕ್ತ ಪತ್ರಿಕೋದ್ಯಮ ಸಹಾಯ ಮಾಡಲಿಕ್ಕೆ ಇಷ್ಟಪಡೋರು ಕೆಳಗಿರುವಂಥ ಗೂಗಲ್ ಪೇ ಫೋನ್ಪೇಗಳನ್ನು ಬಳಸ್ಕೊಳ್ಬೋದು ತಮ್ಮ ಕಮೆಂಟ್ಗಳನ್ನು ಈ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ